ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೆಳೆಯ ಸಮಾಚಾರ? ಏನ್ ಸಮಾಚಾರ ಅಂತ ಕೇಳಿದ್ರೆ ಏನ್ ಹೇಳು? ಒಂದ್ಸತಿ ವಿಚಿತ್ರವಾಗಿ ಮಾತಾಡ್ತೇ ಕಣ. ನೀನು ಅಪ್ಪ, ಇವಾಗ ತಮ್ಮದೇ ಸಮಾಚಾರ ನಡೀತಾ ಇರೋದು, ಟ್ರೆಂಡಿಂಗ್ ಅಲ್ಲಿ ಇರೋದು ತಾವೇನೆ. ಈ ತಲೆ ಹುಳ ಬಿಡದೆ ಮಾತಾಡಕ್ ಬರಲ್ವ ನಿಮ್ಗೆ? ಏನಿದ್ರು ಸ್ಟ್ರೈಟ್ ಆಗಿ ಹೇಳು. ಹೆಂಗಾಯ್ತು ರಾತ್ರಿ ಎಲ್ಲ? ಸಮ ಗಮ ಸರಿ ಗಮ ಜೋರ ಅಷ್ಟು ಈಸಿಯಾಗಿ ಹೋಗಕ್ ಬಿಟ್ಬಿಡ್ತೀನ ನನ್ನ. ಏಯ್, ರಾತ್ರಿ ಆ ಒಂದು ಅನುಭವ ಹೇಗಿತ್ತಪ್ಪ? ಅನುಭವನ? ನಾನೇ ನಿಂಗೆ ಫೋನ್ ಮಾಡ್ಬೇಕು ಅಂತಿದ್ದೆ. ಸಖತ್ತಾಗಿತ್ತು ಕಣ. ಐ ರಿಯಲಿ ಎಂಜಾಯ್ಡ್ ಇಟ್. ಅಯ್ಯೋ, ನಂಗೂ ಅದೇ ಬೇಕಾಗಿತ್ತು ಕಣ. ಕೇಕ್ ಏನ್ ಸಖತ್ತಾಗಿತ್ತು ಗೊತ್ತಾ? ಕೇಕ್ ಎಲ್ಲನೂ ಒಪ್ಪಿ ತಿನ್ಬಿಡೆ, ಸಖತ್ತಾಗಿತ್ತು. ಏಯ್, ನೆಕ್ಸ್ಟ್ ಟೈಮ್ ಇಂದ ಅಲ್ಲಿಂದ ಆರ್ಡರ್ ಮಾಡೋಣ. ಸೂಪರ್ ಆಗಿದೆ, ಸೂಪರ್ ಆಯ್ತು. ಕೇಕ್ ಆರ್ಡರ್ ಮಾಡೋದ್ರ ಜೊತೆಗೆ ಒಂದು ಸ್ಪೆಷಲ್ ವಿಷಾನು ಆರ್ಡರ್ ಮಾಡ್ಬಿಡ. ನಿನ್ನ ಫ್ರೆಂಡ್ ಆಗಿರೋ ತಪ್ಪಿಗೆ ಕುಡಿದು ಬಿಟ್ಟು ಹೋಗ್ಬಿಡ್ತೀನಿ. ಕೇಕ್ ಅಂತ ಕೇಕ್ ಏನೋ ಮಾತಾಡ್ತಾ ಇದೆಯಲ್ಲ. ಏಯ್, ಏನಾಯ್ತು ಅಂತ ಹಿಂಗೆಲ್ಲ ಆಡ್ತಾ? ಏನು ಆಗಿಲ್ಲ ಅನ್ನೋದೇ ಮ್ಯಾಟ್ರ್. ಕೇಕ್ ತಿನ್ನಲ್ಲೋ ಸುಮ್ಮನೆ ಇದ್ರೆ ಸರಿ? ಇವಾಗ ಬಿ ಪಿ ರೈಸ್ ಮಾಡ್ಬೇಡ ನೀವು. ರಾತ್ರಿ ಎಲ್ಲ ಹೋಗು, ಬರೀ ಕೇಕ್ ತಿನ್ಕೊಂಡು ಕೇಕ್ ತಿನ್ನ. ಆಯ್ತು ಬಿಡು, ಕಿರ್ಚ್ಬೇಡ. ಯಾವ ಸೀಮೆ ಅಂದಿಲ್ಲ, ಅಮೇಝಿಂಗ್ ಅಮೇಝಿಂಗ್ ಕಣ. ನೀನು ಕೇಕ್ ತಿನ್ನೋದು ಅಪರಾಧ ಏನೋ. ಗುಂಡಪ್ಪ, ಏ ಗುಂಡವಾ, ಯಾವಾಗ ಜೀವ ಅಕ್ಕ, ಅದು ಹೇಗ್ ನೀನ್ ನಾನ ಅಂತ ಕಂಡಿಡ್ದೆ? ಯಾಕಂದ್ರೆ ನಮ್ ಬಾಂಡಿಂಗ್ ಆಗಿದೆ. ನೀನ್ ಬಂದಿದ್ ತುಂಬಾ ಖುಷಿ ಆಯ್ತು ಕಣ. ನಂಗೂನು ಅಷ್ಟೇ, ಒಂಥರ ಡಿಫ್ರೆಂಟ್ ಫೀಲ್ ಆಗ್ತಿದೆ. ನಿನ್ ಮದ್ವೆ ಮಾಡಿ ಈ ಮನೆಗೆ ಕಳಿಸ್ದಾಗಿಂದ ನಮ್ಮ ಈ ಸಪರೇಷನ್ ನಮ್ಮನ್ನ ಇನ್ನೂ ಹತ್ರ ಮಾಡ್ತಿದೆ ಅಂತ ಅನಿಸ್ತಿದೆ. ಏನು ಇದು, ಒಳ್ಳೆ ಫಿಲಾಸಫರ್ ತರ ಮಾತಾಡ್ತಿದ್ಯಾ? ಸೆಪರೇಷನ್ ಇಲ್ಲ, ಏನು ಇಲ್ಲ. ನಾವ್ ಒಬ್ರು ಮನ್ಸಲ್ಲಿ ಇದೀವಿ ಅಂದ್ರೆ ಅವ್ರಿಗೆ ಹತ್ರನೇ ಇದೀವಿ ಅಂತ ಅರ್ಥ ಅಲ್ವಾ? ಜೀವ, ನಾನೇನಾದ್ರೂ ಜಾಸ್ತಿ ಮಾತಾಡ್ಬಿಟ್ನೇನೋ? ಹಾಗೇನಿಲ್ಲ ಅಕ್ಕ. ನಿನ್ ಮದ್ವೆ ಅಂತ ಗೊತ್ತಾಗಿದ್ದಿಂದ ಮದ್ವೆ ದಿನ ತನಕನು ಖುಷಿಯಲ್ಲೇ ಇದ್ದೆ. ಆದ್ರೆ ಇನ್ಮೇಲೆ ನೀನ್ ನಮ್ಮನೇಲಿ ಇರಲ್ವಲ್ಲ ಅಂತ ಯೋಚನೆ ಮಾಡಿದಾಗೆಲ್ಲ ಮನ್ಸಿಗೆ ನೋವಾಗತ್ತೆ. ಜಿ ಫೈವ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.